ನ್ಯೂಸ್ ಕರ್ನಾಟ ಲೈವ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೂ ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಪ್ಟೆಂಬರ್ 19ರಿಂದ ಯುಎಇಯಲ್ಲಿ ಐಪಿಎಲ್ ಸೀಸನ್ 13 ಆರಂಭಗೊಳ್ಳಲಿದೆ. ಇನ್ನು ನಿನ್ನೆಯಷ್ಟೇ ಐಪಿಎಲ್ ಸೀಸನ್ 13ರ ಫುಲ್ ಶೆಡ್ಯೂಲ್ ಬಿಡುಗಡೆಯಾಗಿದೆ. ಇನ್ನು ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಮೊದಲ ಪಂದ್ಯವನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಆಡಲಿದೆ. ಸೆಪ್ಟೆಂಬರ್ 21ರಂದು ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ದುಬೈನಲ್ಲಿ ಮ್ಯಾಚ್ ನಡೆಯಲಿದೆ. ಇನ್ನು ಸೆಪ್ಟೆಂಬರ್ 21ರಂದು ಎದುರು ಬದರಾಗುತ್ತಿರುವಂತಹ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ಬಲಾಬಲವೇನು ಮತ್ತು ವೀಕ್ನೆಸ್ ಏನು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಹಾಗೆಯೇ ಐಪಿಎಲ್ ಸೀಸನ್ 13ರ ಬಗ್ಗೆ ಇರುವಂತಹ ಇನ್ನಷ್ಟು ಪ್ರಮುಖ ಡೀಟೇಲ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಎಲ್ಲ ಸುದ್ದಿಗಳನ್ನು ಕೊಡುವುದಕ್ಕಿಂತ ಮುಂಚೆ ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಾರ್ಯಾರು ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಸೆಪ್ಟೆಂಬರ್ 21ರಂದು ಆರ್ಸಿಬಿ ಐಪಿಎಲ್ ಸೀಸನ್ 13ರಲ್ಲಿ ತನ್ನ ಮೊದಲ ಪಂದ್ಯವನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ಆಡಲಿದೆ. ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಆರ್ಸಿಬಿ ತಂಡಗಳ ರೈವರಿ ತುಂಬನೇ ದೊಡ್ಡ ಮಟ್ಟದಲ್ಲಿ ಜೋರಾಗಿದೆ ಅಂತಲೇ ಹೇಳಬಹುದು. ಐಪಿಎಲ್ ಸೀಸನ್ 9ರಲ್ಲಿ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಐಪಿಎಲ್ನ ಫೈನಲ್ನಲ್ಲಿ ಎದುರು ಬದರಾಗಿದ್ದವು. ಆಗ ಸನ್ರೈಸರ್ಸ್ ಹೈದರಾಬಾದ್ ತಂಡ ಆರ್ಸಿಬಿಯನ್ನು ಕೇವಲ 8 ರನ್ಗಳಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಅಂದಿನಿಂದ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಆರ್ಸಿಬಿ ತಂಡಗಳ ರೈವರಿ ತುಂಬನೇ ಜೋರಾಗಿದೆ ಅಂತಲೇ ಹೇಳಬಹುದು. ಹೀಗೆ ಐಪಿಎಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರೈವರಿ ಹೊಂದಿರುವಂತಹ ಆರ್ಸಿಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಸೆಪ್ಟೆಂಬರ್ 21ರಂದು ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ವಿರಾಟ್ ಕೊಹ್ಲಿ ವಹಿಸಿಕೊಂಡಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಡೇವಿಡ್ ವಾರ್ನರ್ ವಹಿಸಿಕೊಂಡಿದ್ದಾರೆ. ಇದೇ ಡೇವಿಡ್ ವಾರ್ನರ್ ಅವರ ನಾಯಕತ್ವದ ಅಡಿಯಲ್ಲಿ ಐಪಿಎಲ್ ಸೀಸನ್ 9ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಹೀಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಚಾಂಪಿಯನ್ ಅನ್ನಾಗಿ ಮಾಡಿದಂತಹ ಡೇವಿಡ್ ವಾರ್ನರ್ ಅವರನ್ನೇ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮ್ಯಾನೇಜ್ಮೆಂಟ್ ಮತ್ತೆ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ನಡೆಯಲಿರುವಂತಹ ಮೊದಲ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ಈ ರೀತಿ ಇರುವ ಸಾಧ್ಯತೆ ಇದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಈ ವಿರುದ್ಧ ನಡೆಯಲಿರುವಂತಹ ಮೊದಲ ಪಂದ್ಯದಲ್ಲಿ ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಅರುಣ್ ಪಿಂಚ್ ಮತ್ತು ವಿರಾಟ್ ಕೊಹ್ಲಿ ಕಣಕ್ಕಿಳಿಯಲಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಅರುಣ್ ಪಿಂಚ್ ಇವರಿಬ್ಬರು ಕೂಡ ವಿಶ್ವಶ್ರೇಷ್ಠ ಬ್ಯಾಟ್ಸ್ಮನ್ಗಳು. ಹೀಗೆ ವಿಶ್ವಶ್ರೇಷ್ಠ ಬ್ಯಾಟ್ಸ್ಮನ್ಗಳೇ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಯಲಿದ್ದಾರೆ. ಹಾಗಾಗಿ ಐಪಿಎಲ್ ಸೀಸನ್ 13ರಲ್ಲಿ ಈ ವಿಶ್ವ ದರ್ಜೆಯ ಬ್ಯಾಟ್ಸ್ಮನ್ಗಳು ಆರ್ಸಿಬಿಗೆ ಒಂದು ಉತ್ತಮವಾದಂತಹ ಓಪನಿಂಗ್ ಅನ್ನು ನೀಡೇ ನೀಡುತ್ತಾರಂತ ಆರ್ಸಿಬಿ ಅಭಿಮಾನಿಗಳು ನಂಬಿದ್ದಾರೆ. ಅರುಣ್ ಪಿಂಚ್ ಇತ್ತೀಚಿನ ದಿನಗಳಲ್ಲಿ T20ಯಲ್ಲಿ ಭರ್ಜರಿಯಾದಂತಹ ಫಾರ್ಮ್ನಲ್ಲಿ ಇದ್ದಾರೆ. ಸದ್ಯ ಅರುಣ್ ಪಿಂಚ್ ಐಸಿಸಿ T20 ರ್ಯಾಂಕಿಂಗ್ನಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವಂತಹ T20 ಸರಣಿಯಲ್ಲೂ ಕೂಡ ಅರುಣ್ ಪಿಂಚ್ ಉತ್ತಮವಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 13ರಲ್ಲೂ ಕೂಡ ಅರುಣ್ ಪಿಂಚ್ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಬಹುದು ಎಂಬ ನಂಬಿಕೆ ಆರ್ಸಿಬಿ ಅಭಿಮಾನಿಗಳಿಗಿದೆ. ಇನ್ನು ವಿರಾಟ್ ಕೊಹ್ಲಿ ಕೂಡ ಇತ್ತೀಚಿನ ವರ್ಷಗಳಲ್ಲಿ T20 ಇರಲಿ, ODI ಇರಲಿ ಅಥವಾ ಟೆಸ್ಟ್ ಇರಲಿ ಎಲ್ಲಾ ಫಾರ್ಮೆಟ್ನಲ್ಲೂ ಕೂಡ ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ಸೀಸನ್ 13ರಲ್ಲೂ ಕೂಡ ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಾರೆಂಬ ನಂಬಿಕೆ ಆರ್ಸಿಬಿ ಅಭಿಮಾನಿಗಳಿಗಿದೆ. ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ಸೀಸನ್ 1ರಲ್ಲೇ 935 ರನ್ಗಳನ್ನು ಹೊಡೆದಿರುವಂತಹ ದಾಖಲೆಯನ್ನು ಹೊಂದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ಸೀಸನ್ 13ರಲ್ಲಿ ಈ ದಾಖಲೆಯನ್ನು ಮುರಿಯುವ ಉತ್ಸಾಹದಲ್ಲಿದ್ದಾರಂತೆ. ವಿರಾಟ್ ಕೊಹ್ಲಿ ತಮ್ಮ 935 ರನ್ಗಳ ದಾಖಲೆಯನ್ನು ಮುರಿದು ಐಪಿಎಲ್ ಸೀಸನ್ 13ರಲ್ಲಿ 1000 ರನ್ನನ್ನು ಗಳಿಸುತ್ತಾರೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ 3ನೇ ಕ್ರಮಾಂಕದಲ್ಲಿ ಈ ಬಿಡಿಯೋಲರ್ಸ್ ಕಣಕ್ಕಿಳಿಯಲಿದ್ದಾರೆ. ಐಪಿಎಲ್ ಸೀಸನ್ 13ರಲ್ಲಿ ಖಂಡಿತವಾಗಿಯೂ ಈ ಬಿಡಿಯೋಲರ್ಸ್ ಅವರಿಂದ ಒಂದು ಭರ್ಜರಿಯಾದಂಥ ಪ್ರದರ್ಶನ ಬಂದೇ ಬರುತ್ತದೆ ಅಂತ ಆರ್ಸಿಬಿ ಅಭಿಮಾನಿಗಳು ಭಾವಿಸಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ ವಿಕೆಟ್ ಕೀಪಿಂಗ್ನ ಜವಾಬ್ದಾರಿಯನ್ನು ಕೂಡ ಈ ಬಿಡಿಯೋಲರ್ಸ್ ಹೊರುವ ಸಾಧ್ಯತೆ ಇದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ 4ನೇ ಕ್ರಮಾಂಕದಲ್ಲಿ ಮೋಹಿನಲ್ಲಿ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ. ಐಪಿಎಲ್ ಸೀಸನ್ 12ರಲ್ಲೂ ಕೂಡ ಮೋಹಿನಲ್ಲಿ ಆರ್ಸಿಬಿ ತಂಡದ ಪರವಾಗಿ 4ನೇ ಕ್ರಮಾಂಕದಲ್ಲಿ ಆಡಿ ಕೆಲವೊಂದು ಐಪಿಎಲ್ ಪಂದ್ಯಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರಿದ್ದರು. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 13ರಲ್ಲೂ ಕೂಡ ಮೋಹಿನಲ್ಲಿಯೇ ಆರ್ಸಿಬಿಯ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬರಲಿದ್ದಾರೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ 5ನೇ ಕ್ರಮಾಂಕದಲ್ಲಿ ಗುರುಕೃತ್ ಮಾನ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ. ಗುರುಕೃತ್ ಮಾನ್ ಇತ್ತೀಚಿನ ದಿನಗಳಲ್ಲಿ ದೇಶೀಯ ಟೂರ್ನಮೆಂಟ್ಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಸಿಬಿ 5ನೇ ಕ್ರಮಾಂಕದಲ್ಲಿ ಗುರುಕೃತ್ ಮಾನೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಇದೇ ಗುರುಕೃತ್ ಮಾನ್ ಐಪಿಎಲ್ ಸೀಸನ್ 12ರ ಕೊನೆಯ ಪಂದ್ಯದಲ್ಲಿ SRH ವಿರುದ್ಧ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರಿ ಅರ್ಧಶತಕವನ್ನು ಗಳಿಸಿ ಆರ್ಸಿಬಿಗೆ ಭರ್ಜರಿಯಾದಂಥ ಗೆಲುವನ್ನು ತಂದುಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಗುರುಕೃತ್ ಮಾನ್ಗೆ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ 5ನೇ ಕ್ರಮಾಂಕದಲ್ಲಿ ಆಡುವ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚು ಅಂತ ಹೇಳಬಹುದು. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ 6ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಕಣಕ್ಕಿಳಿಯಲಿದ್ದಾರೆ. ಶಿವಮ್ ದುಬೆ ಇತ್ತೀಚಿನ ದಿನಗಳಲ್ಲಿ T20ಯಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಪಿಎಲ್ ಸೀಸನ್ 13ರಲ್ಲೂ ಕೂಡ ಶಿವಮ್ ದುಬೆ ಒಂದು ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರಬಹುದು ಎಂಬ ನಿರೀಕ್ಷೆ ಆರ್ಸಿಬಿ ಅಭಿಮಾನಿಗಳಿಗಿದೆ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿಯ 7ನೇ ಕ್ರಮಾಂಕದಲ್ಲಿ ಕ್ರಿಸ್ ಮೋರಿಸ್ ಕಣಕ್ಕಿಳಿಯಲಿದ್ದಾರೆ. ಕ್ರಿಸ್ ಮೋರಿಸ್ ಮೇಲೆ ಅಪಾರವಾದಂಥ ದೊಡ್ಡ ನಂಬಿಕೆಯನ್ನಿಟ್ಟು ಆರ್ಸಿಬಿ ಮ್ಯಾನೇಜ್ಮೆಂಟ್ ಐಪಿಎಲ್ ಸೀಸನ್ 13ರಲ್ಲಿ ಖರೀದಿ ಮಾಡಿದೆ. ಹೀಗಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಂಬಿಕೆಯನ್ನು ಕ್ರಿಸ್ ಮೋರಿಸ್ ಐಪಿಎಲ್ ಸೀಸನ್ 13ರಲ್ಲಿ ಯಾವ ರೀತಿಯಾಗಿ ಉಳಿಸಿಕೊಳ್ಳುತ್ತಾರಂತ ಕಾದು ನೋಡಬೇಕಾಗಿದೆ. ಕ್ರಿಸ್ ಮೋರಿಸ್ ಅವರಿಂದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಿಂದಲೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಅಂತಲೇ ಹೇಳಬಹುದು. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ SRH ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ಸಿಬಿಯ ಬೌಲಿಂಗ್ ಲೈನಪ್ ಈ ರೀತಿ ಇರುವ ಸಾಧ್ಯತೆ ಇದೆ. SRH ವಿರುದ್ಧದ ಮೊದಲ ಪಂದ್ಯದಲ್ಲಿ ಆರ್ಸಿಬಿಯ ಬೌಲಿಂಗ್ ಲೈನಪ್ನಲ್ಲಿ ಯು
ಯುಜೇಂದ್ರ ಚಹಲ್ ಕಳೆದ ಕೆಲವು ಐಪಿಎಲ್ ಸೀಸನ್ಗಳಿಂದ ಆರ್ಸಿಬಿ ತಂಡದ ಪರವಾಗಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ನವದೀಪ್ ಸೇನಿ ಕೂಡ ಇತ್ತೀಚಿನ ದಿನಗಳಲ್ಲಿ T20ಯಲ್ಲಿ ಭರ್ಜರಿಯಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಇನ್ನು ಉಮೇಶ್ ಯಾದವ್ ಕೂಡ ಹೊಸ ಬೌಲಿಂಗ್ನಲ್ಲಿ ಉತ್ತಮವಾದಂಥ ಬೌಲಿಂಗ್ ಮಾಡುವ ಕ್ಷಮತೆಯನ್ನು ಹೊಂದಿದ್ದಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಕಳೆದ ಬಾರಿಯ ದೇಶೀಯ ಟೂರ್ನಮೆಂಟ್ಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಬೌಲರ್ಗಳೇ SRH ವಿರುದ್ಧದ ಮೊದಲ ಪಂದ್ಯದಲ್ಲಿ RCBಯ ಬೌಲಿಂಗ್ ಲೈನ್ಅಪ್ನಲ್ಲಿ ಇರುವ ಸಾಧ್ಯತೆ ಇದೆ. ಇನ್ನು IPL ಸೀಸನ್ 13ರಲ್ಲಿ RCB ವಿರುದ್ಧದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪ್ಲೇಯಿಂಗ್ 11 ಈ ರೀತಿ ಇರುವ ಸಾಧ್ಯತೆ ಇದೆ. IPL ಸೀಸನ್ 13ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಡೇವಿಡ್ ವಾರ್ನರ್ ಮತ್ತು ಜಾನಿ ಬೇರ್ಸ್ಟೋ ಕಣಕ್ಕಿಳಿಯಲಿದ್ದಾರೆ. ಈ ಇಬ್ಬರು ಸ್ಟಾರ್ ಬ್ಯಾಟ್ಸ್ಮನ್ಗಳ ಮೇಲೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಅವಲಂಬಿತವಾಗಿದೆ. ಒಂದು ವೇಳೆ ಇವರಿಬ್ಬರು ಬ್ಯಾಟಿಂಗ್ನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರಿದ್ದೆ ಅದಲ್ಲಿ ಮಾತ್ರ SRS ತಂಡ ಬ್ಯಾಟಿಂಗ್ನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರಲಿದೆ. ಇಲ್ಲವಾದಲ್ಲಿ SRS ತಂಡದ ಬ್ಯಾಟಿಂಗ್ ಲೈನ್ಅಪ್ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಈಡಾಗಲಿದೆ. ಇನ್ನು IPL ಸೀಸನ್ 13ರಲ್ಲಿ SRS ತಂಡದ 3ನೇ ಕ್ರಮಾಂಕದಲ್ಲಿ ಕೇನ್ ವಿಲಿಯಮ್ಸನ್ ಬ್ಯಾಟಿಂಗ್ಗೆ ಬರುವ ಸಾಧ್ಯತೆ ಇದೆ. ಕೇನ್ ವಿಲಿಯಮ್ಸನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಫಾರ್ಮೆಟ್ನ ಕ್ರಿಕೆಟ್ನಲ್ಲೂ ಕೂಡ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ SRS ಅಭಿಮಾನಿಗಳು ಕೇನ್ ವಿಲಿಯಮ್ಸನ್ ಮೇಲೆ ದೊಡ್ಡ ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಇನ್ನು 4ನೇ ಕ್ರಮಾಂಕದಲ್ಲಿ ಮನೀಶ್ ಪಾಂಡೆ ಬ್ಯಾಟಿಂಗ್ಗೆ ಬರುವ ಸಾಧ್ಯತೆ ಇದೆ. ಮನೀಶ್ ಪಾಂಡೆ ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾದಂಥ ಫಾರ್ಮ್ನಲ್ಲಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ವಿಜಯ್ ಶಂಕರ್ ಬ್ಯಾಟಿಂಗ್ಗೆ ಬರುವ ಸಾಧ್ಯತೆ ಇದೆ. ವಿಜಯ್ ಶಂಕರ್ ಕಳೆದ IPLನಲ್ಲಿ ಹೇಳಿಕೊಳ್ಳುವಂಥ ಉತ್ತಮ ಪ್ರದರ್ಶನವನ್ನು SRS ತಂಡದ ಪರವಾಗಿ ತೋರಲಿಲ್ಲ. ಆದರೆ IPL ಸೀಸನ್ 13ರಲ್ಲಿ ವಿಜಯ್ ಶಂಕರ್ ಅವರಿಂದ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು SRH ನಿರೀಕ್ಷೆ ಮಾಡಿದೆ. ಇನ್ನು IPL ಸೀಸನ್ 13ರಲ್ಲಿ SRS ತಂಡದ 6ನೇ ಕ್ರಮಾಂಕದಲ್ಲಿ ವೃದ್ಧಿಮಾನ್ ಸಹ ಬ್ಯಾಟಿಂಗ್ಗೆ ಬರಲಿದ್ದಾರೆ. ವೃದ್ಧಿಮಾನ್ ಸಹ ಕೂಡ ಇತ್ತೀಚಿನ IPL ಸೀಸನ್ಗಳಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಬ್ಯಾಟಿಂಗ್ನಲ್ಲಿ ತೋರುತ್ತಿಲ್ಲ. ಹೀಗಾಗಿ IPL ಸೀಸನ್ 13ರಲ್ಲಿ ವೃದ್ಧಿಮಾನ್ ಸಹ ಯಾವ ರೀತಿಯ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಾರಂತ ಕಾದು ನೋಡಬೇಕಾಗಿದೆ. ಇನ್ನು IPL ಸೀಸನ್ 13ರಲ್ಲಿ RCB ವಿರುದ್ಧದ ಮೊದಲ ಪಂದ್ಯದಲ್ಲಿ SRS ತಂಡದ ಬೌಲಿಂಗ್ ಲೈನ್ಅಪ್ನಲ್ಲಿ ಭುವನೇಶ್ವರ್ ಕುಮಾರ್, ರಶೀದ್ ಖಾನ್, ಸಿದ್ದಾರ್ಥ್ ಕೌಲ್, ಖಲೀಲ್ ಅಹಮದ್ ಮತ್ತು ಶಬಾಜ್ ನದೀಮ್ ಸ್ಥಾನವನ್ನು ಪಡೆದುಕೊಳ್ಳುವ ನಿರೀಕ್ಷೆ ಇದೆ. ಭುವನೇಶ್ವರ್ ಕುಮಾರ್ ಇತ್ತೀಚಿನ ದಿನಗಳಲ್ಲಿ ಬೌಲಿಂಗ್ನಲ್ಲಿ ಅಷ್ಟೊಂದು ಉತ್ತಮವಾದಂಥ ಪ್ರದರ್ಶನವನ್ನು ತೋರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ IPL ಸೀಸನ್ 13ರಲ್ಲಿ ಭುವನೇಶ್ವರ್ ಕುಮಾರ್ ಯಾವ ರೀತಿಯ ಉತ್ತಮವಾದಂಥ ಪ್ರದರ್ಶನವನ್ನು ತೋರುತ್ತಾರಂತ ಕಾದು ನೋಡಬೇಕಾಗಿದೆ. ಇನ್ನು ಸಿದ್ದಾರ್ಥ್ ಕೌಲ್ ಕೂಡ ಕಳೆದ IPL ಸೀಸನ್ಗಳಲ್ಲಿ SRS ತಂಡದ ಪರವಾಗಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರಲಿಲ್ಲ. ಆದರೆ ಸಿದ್ದಾರ್ಥ್ ಕೌಲ್ IPL ಸೀಸನ್ 13ರಲ್ಲಿ ಒಂದು ಉತ್ತಮವಾದಂಥ ಪ್ರದರ್ಶನವನ್ನು ತೋರುವ ಉತ್ಸಾಹದಲ್ಲಿದ್ದಾರೆ. ಇನ್ನು ರಶೀದ್ ಖಾನ್ ಇತ್ತೀಚಿನ ದಿನಗಳಲ್ಲಿ T20ಯಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುತ್ತಿದ್ದಾರೆ. ಹೀಗಾಗಿ SRS ತಂಡದ ಸಂಪೂರ್ಣ ಬೌಲಿಂಗ್ನ ಜವಾಬ್ದಾರಿ ರಶೀದ್ ಖಾನ್ ಅವರ ಹೆಗಲಿರುವುದು ಗ್ಯಾರಂಟಿ. ರಶೀದ್ ಖಾನ್ ಏನಾದರೂ UAE ಪಿಚ್ಗಳ ಕಂಡೀಷನ್ನಲ್ಲಿ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರಿದ್ದಾದಲ್ಲಿ ಮಾತ್ರ SRS ತಂಡದ ಬೌಲಿಂಗ್ ಲೈನ್ಅಪ್ ಸ್ಟ್ರಾಂಗ್ ಆಗಲಿದೆ. ಒಂದು ವೇಳೆ ರಶೀದ್ ಖಾನ್ ಏನಾದರೂ IPL ಸೀಸನ್ 13ರಲ್ಲಿ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾದರೆ ಆಗ SRS ತಂಡದ ಬೌಲಿಂಗ್ ಲೈನ್ಅಪ್ ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕುವುದಂತೂ ಗ್ಯಾರಂಟಿ. ಇನ್ನು ಶಬಾಜ್ ನದೀಮ್ ಮತ್ತು ಖಲೀಲ್ ಅಹಮದ್ ಇತ್ತೀಚಿನ ದಿನಗಳಲ್ಲಿ T20ಯಲ್ಲಿ ಉತ್ತಮವಾದಂಥ ಪ್ರದರ್ಶನ ತೋರುತ್ತಿಲ್ಲವಾದರೂ ಕೂಡ IPL ಸೀಸನ್ 13ರ RCB ವಿರುದ್ಧದ ಮೊದಲ ಪಂದ್ಯದಲ್ಲಿ SRS ತಂಡದ ಪ್ಲೇಯಿಂಗ್ 11ನಲ್ಲಿ ಇವರಿಬ್ಬರಿಗೂ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇವರಿಬ್ಬರು ತಮಗೆ ಸಿಗುವಂತಹ ಈ ಅವಕಾಶವನ್ನು ಯಾವ ರೀತಿಯಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಾರಂತ ಕಾದು ನೋಡಬೇಕಾಗಿದೆ. ಇನ್ನು RCB ಮತ್ತು SRS ತಂಡಗಳನ್ನ ಮೇಲ್ನೋಟಕ್ಕೆ ಕಂಪೇರ್ ಮಾಡಿ ನೋಡಿದಾಗ ಎರಡು ತಂಡಗಳು ಕೂಡ ಬ್ಯಾಲೆನ್ಸ್ಡ್ ಆಗಿವೆ. ಇವೆರಡು ತಂಡಗಳ ಬ್ಯಾಟಿಂಗ್ ಅವಲಂಬಿತವಾಗಿರುವುದೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಮೇಲೆ. RCB ತಂಡದಲ್ಲಿ ವಿರಾಟ್ ಕೊಹ್ಲಿ, ಅರೋನ್ ಫಿಂಚ್, ಎಬಿ ಡಿವಿಲಿಯರ್ಸ್ ಅಂತಹ ಟಾಪ್ 3 ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಗಳಿದ್ದಾರೆ. SRS ತಂಡದ ಕಡೆ ಡೇವಿಡ್ ವಾರ್ನರ್, ಕೇನ್ ವಿಲಿಯಮ್ಸನ್ ಮತ್ತು ಜಾನಿ ಬೇರ್ಸ್ಟೋ ಅಂತಹ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಗಳಿದ್ದಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇವೆರಡು ತಂಡಗಳು ಸಮಬಲದಿಂದ ಕೂಡಿದೆ ಅಂತಲೇ ಹೇಳಬಹುದು. ಆದರೆ RCB ತಂಡದಲ್ಲಿ ಮೊಯಿನ್ ಅಲಿ, ಕ್ರಿಸ್ ಮೋರಿಸ್ ಮತ್ತು ಶಿವಮ್ ದುಬೆ ಅಂತಹ ವರ್ಲ್ಡ್ ಕ್ಲಾಸ್ ಆಲ್ರೌಂಡರ್ಗಳಿದ್ದಾರೆ. ಆದರೆ SRS ತಂಡದಲ್ಲಿ ಈ ಬಾರಿ ಹೇಳಿಕೊಳ್ಳುವಂತಹ ಆಲ್ರೌಂಡರ್ ಆಟಗಾರರಿಲ್ಲ. ಈ ಹಿನ್ನೆಲೆಯಲ್ಲಿ IPL ಸೀಸನ್ 13ರಲ್ಲಿ ಸ್ವಲ್ಪ ಮಟ್ಟಿಗೆ RCB SRS ತಂಡದ ಮೇಲೆ ಮೇಲ್ಗೈ ಸಾಧಿಸಿದೆ ಅಂತಲೇ ಹೇಳಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ IPL ಸೀಸನ್ 13ರ ಪ್ರಾರಂಭಿಕ ಪಂದ್ಯದಲ್ಲಿ RCB SRS ತಂಡದ ವಿರುದ್ಧ ಗೆಲುವನ್ನು ಸಾಧಿಸಬಹುದು ಎಂಬುದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರವಾಗಿದೆ. ಇನ್ನು ನಿಮ್ಮ ಪ್ರಕಾರ ಸೆಪ್ಟೆಂಬರ್ 21ರಂದು ನಡೆಯಲಿರುವಂತಹ RCB ವರ್ಸಸ್ SRS ಪಂದ್ಯದಲ್ಲಿ ಯಾರು ಗೆಲುವನ್ನು ಕಾಣುತ್ತಾರೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ನ ಆಗಿ, ಹಾಗೆಯೇ ನೀವೇನು ನಮ್ಮ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಜಾಯಿನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ಗಳನ್ನು ಕೂಡ ಪಡೆಯಿರಿ. ಥ್ಯಾಂಕ್ ಯು.